ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಮೂರು ತೀರಿಸುವ ದಿನದ ಅಗತ್ಯತೆ ಮತ್ತು ನ್ಯಾಯ ವಿಚಾರಣೆ ಪುಟ ಮೂವತ್ತ್ನಾಲ್ಕು ಕಾನೂನು ಉದ್ಯೋಗಕ್ಕೆ ಜೀವನ ಕಾಲದ ಭೌತಿಕ ಉತ್ಸಾಹದ ಮತ್ತು ವ್ಯಾಪಾರಿ ಪ್ರಯತ್ನಗಳ ಅಗತ್ಯವಿದೆ ಮತ್ತು ಅವು ಒತ್ತಡ ಆರೈಕೆಯ ತೂಕವನ್ನು ತರುತ್ತದೆ ಔಷಧಿ ಉದ್ಯೋಗದಲ್ಲಿಯೂ ಅದೇ ರೀತಿಯಾಗಿ ಹೇಳಬಹುದು ಮತ್ತು ಮನುಷ್ಯರು ಈ ಉದ್ಯೋಗದಲ್ಲಿ ಐಶ್ವರ್ಯ ಮತ್ತು ವೈಶಿಷ್ಟ್ಯತೆಯನ್ನು ಪಡಕೊಳ್ಳುವವರಾದರೆ ಅವರು ಕೇವಲ ಬುದ್ಧಿ ಚಾತುರ್ಯಗಳನ್ನು ಸಿದ್ಧವಾದ ನಾಲಿಗೆಗಳನ್ನು ಹೊಂದಿರುವುದರಿಂದ ಮಾತ್ರವಲ್ಲ ಆದರೆ ಅವರು ಪ್ರಾಮಾಣಿಕವಾಗಿ ತಮ್ಮ ಮಾನಸಿಕ ಅನ್ವಯವನ್ನು ನಿರಂತರವಾಗಿ ಅನ್ವಯ ಮಾಡಿ ಶ್ರಮಪೂರಿತ ಪ್ರಯತ್ನಗಳಿಂದ ಈ ವೈಶಿಷ್ಟ್ಯತೆಯನ್ನು ಪಡಕೊಂಡಿದ್ದಾರೆ ಮತ್ತೊಂದೆಡೆ ಕ್ರೈಸ್ತ ಪಾದ್ರಿಯ ವೃತ್ತಿಯಲ್ಲಿ ಸಂಸ್ಕರಿಸಿದ ಆಹ್ಲಾದಕರ ನಡವಳಿಕೆಗಳು ಸಾರ್ವಜನಿಕ ಸಭೆಗಳನ್ನು ಸತ್ಯವೇದದಲ್ಲಿ ಒಟ್ಟಾಗಿ ತೆಗೆದುಕೊಂಡ ಯಾವುದಾದರೂ ಒಂದು ಪ್ರಸ್ತಾಪದ ಬಗ್ಗೆ ವಾರಕ್ಕೆರಡು ಸಾರಿ ಸಂಬೋಧಿಸುವ ಮಿತವಾದ ಸಾಮರ್ಥ್ಯವು ಮಿತವಾದ ಶಿಕ್ಷಣ ಮತ್ತು ಮಾದರಿಯುತ ಗುಣ ಲಕ್ಷಣಗಳು ಈ ಉದ್ಯೋಗಕ್ಕೆ ಪ್ರವೇಶಿಸುವ ಯವನಸ್ಥರಿಗೆ ತನ್ನ ಸಮಾಜದವರ ಮರ್ಯಾದೆ ಗೌರವಗಳನ್ನು ಮಾತ್ರವಲ್ಲದೆ ನೆಮ್ಮದಿಯ ಸಂಬಳ ಮತ್ತು ಶಾಂತವಾದ ತೊಂದರೆ ಇಲ್ಲದ ಹಿತಕರ ಜೀವನವನ್ನು ಒದಗಿಸಿಕೊಡುತ್ತದೆ ಆತನಲ್ಲಿ ಶ್ರೇಷ್ಠವಾದ ತಲಾಂತೂ ಇರುವುದಾದರೆ ವಾಕ್ಚಾತುರ್ಯತೆಯನ್ನು ಮೆಚ್ಚಿಕೊಳ್ಳುವ ಜನರು ಕೂಡಲೇ ಅದನ್ನು ಕಂಡುಕೊಳ್ಳುವರು ಮತ್ತು ಹೆಚ್ಚು ತಡವಿಲ್ಲದೆ ಆತನಿಗೆ ಹೆಚ್ಚು ಲಾಭದಾಯಕ ಅಧಿಕಾರವನ್ನು ವಹಿಸಲಾಗುವುದು ಬಹುಮಟ್ಟಿಗೆ ಆತನು ಅದನ್ನು ತಿಳಿಸುವಾಗ ಜನರಲ್ಲಿ ಪ್ರಸಿದ್ಧಿ ಹೊಂದುತ್ತಾನೆ ಆತನ ಧರ್ಮನಿಷ್ಠೆ ಆತನ ನಂಬಿಕೆ ನಮ್ರತೆ ಮತ್ತು ದೈವ ಭಕ್ತಿಯು ಆತನ ಭೌತಿಕ ಮತ್ತು ವಾಗ್ಮಿ ಪ್ರಗತಿಯೊಂದಿಗೆ ಅಭಿವೃದ್ಧಿಯಲ್ಲಿ ವೇಗವನ್ನು ಹೊಂದಿದೆಯೇ ಎಂದು ಅವರು ಪ್ರಶ್ನಿಸುವುದನ್ನು ಅಪರೂಪವಾಗಿ ನಿಲ್ಲಿಸುತ್ತಾರೆ ವಾಸ್ತವದಲ್ಲಿ ಎರಡನೆಯ ಪರಿಸ್ಥಿತಿಯಾಗಿದ್ದರೆ ಆತನು ವಿಶೇಷವಾಗಿ ಸಂಪತ್ತುಳ್ಳ ಸಭೆಗೆ ಕಡಿಮೆಯಾಗಿ ಸ್ವೀಕಾರಾರ್ಹನಾಗುತ್ತಾನೆ ಅವುಗಳು ಬಹುಶಃ ಅತ್ಯಂತ ಬಡವಾದವುಗಳಿಂದ ಹೆಚ್ಚು ವಾಡಿಕೆಯಾದಾಗಿವೆ ಮತ್ತು ಹೆಚ್ಚು ಹಣಜಿಗಳುಳ್ಳವುಗಳಾಗಿವೆ ಅವನ ನಿಷ್ಠೆಯು ಈ ಸಂದರ್ಭಗಳ ಒತ್ತಡವನ್ನು ನಿಜವಾಗಿಯೂ ಉಳಿಸಿಕೊಂಡರೆ ಅವನು ತನ್ನ ಖ್ಯಾತಿಯ ಒಳಿತಿಗಾಗಿ ಆಗಾಗ್ಗೆ ತನ್ನ ಕೇಳುಗರ ಸ್ವಭಾವಗಳು ಮತ್ತು ಪೂರ್ವಾಗ್ರಹಗಳಿಗೆ ವಿರುದ್ಧವಾಗಿ ಓಡಲು ನಿರ್ಬಂಧವನ್ನು ಹೊಂದಿರುತ್ತಾನೆ ಮತ್ತು ಅವನು ಸ್ವಲ್ಪ ಸಮಯದಲ್ಲಿಯೇ ತನ್ನನ್ನು ತಾನು ಜನಪ್ರಿಯವಲ್ಲದವನು ಮತ್ತು ಅಪೇಕ್ಷಿಸದವನೆಂದು ಕಂಡುಕೊಳ್ಳುತ್ತಾನೆ ಈ ಸಂದರ್ಭಗಳು ಧರ್ಮ ಗ್ರಂಥಗಳು ಒತ್ತಾಯಪಡಿಸುವ ಕೂಲಿ ಕುರುಬರ ಹೆಚ್ಚಿನ ಪ್ರಮಾಣವನ್ನು ಧರ್ಮಪೀಠಕ್ಕೆ ತಂದಿವೆ ಏಷಾಯ ಐವತ್ತಾರು ಹನ್ನೊಂದು ಎ ಹೆಚ್ ಕೆಲ ಮೂವತ್ನಾಲ್ಕು ಎರಡರಿಂದ ಹದಿನಾರು ಯೋಹಾನನು ಬರೆದ ಸುವಾರ್ತನೆ ಹರ್ತನೇ ಅಧ್ಯಾಯ ಹನ್ನೊಂದರಿಂದ ಹದಿನಾಲ್ಕು ವಚನಗಳು ಕ್ರಿಸ್ತನ ಹೆಸರಿನಲ್ಲಿ ಸುವಾರ್ಥ ಸೇವೆಯನ್ನು ಕೈಗೊಂಡಿರುವವರ ಜವಾಬ್ದಾರಿಯು ಬಹಳ ದೊಡ್ಡದಾಗಿದೆ ಅವರುಗಳು ಜನರ ಮುಂದೆ ಕ್ರಿಸ್ತನ ಪ್ರತಿನಿಧಿಗಳಾಗಿ ಆತನ ಆತ್ಮನ ವಿಶೇಷ ಪ್ರತಿಪಾದಕರು ಮತ್ತು ಆತನ ಸತ್ಯದ ವ್ಯಾಖ್ಯಾನಕಾರರು ಎಂದು ಎದ್ದು ಕಾಣಿಸುವಂತೆ ನಿಂತುಕೊಳ್ಳುತ್ತಾರೆ ಮತ್ತು ಒಂದು ವರ್ಗವಾಗಿ ಅವರು ಇತರ ಜನರಿಗಿಂತ ಸತ್ಯದ ಜ್ಞಾನಕ್ಕೆ ಬರಲು ಮತ್ತು ಅದನ್ನು ಮುಕ್ತವಾಗಿ ಪ್ರಕಟಿಸಲು ಹೆಚ್ಚು ಸೌಕರ್ಯಗಳನ್ನು ಹೊಂದಿರುತ್ತಾರೆ ಅವರು ಶ್ರಮ ಮತ್ತು ಕಾಳಜಿಯ ಹೊರೆಯಿಂದ ಮುಕ್ತರಾಗಿದ್ದಾರೆ ಮತ್ತು ಇತರ ಪುರುಷರನ್ನು ನಿರ್ಬಂಧಿಸುವ ಜೀವನೋಪಾಯವನ್ನು ಗಳಿಸುವ ಮೂಲಕ ಅವರ ತಾತ್ಕಾಲಿಕ ಅಗತ್ಯತೆಗಳನ್ನು ಪೂರೈಸಲಾಗಿದೆ ಈ ಉದ್ದೇಶಕ್ಕಾಗಿ ಸಮಯ ಶಾಂತ ವಿರಾಮ ವಿಶೇಷ ಶಿಕ್ಷಣ ಮತ್ತು ಹಲವಾರು ಸಂಘಗಳ ಸಹಾಯ ಇತ್ಯಾದಿಗಳನ್ನು ನೀಡಲಾಗಿದೆ ಇಲ್ಲಿ ಒಂದೆಡೆ ಸತ್ಯ ಮತ್ತು ನೀತಿವಂತಿಕೆಯ ಕಾರಣಕ್ಕಾಗಿ ಧಾರ್ಮಿಕ ಉತ್ಸಾಹ ಮತ್ತು ಸಮರ್ಪಿತ ಸ್ವಯಂತ್ಯಾಗಕ್ಕಾಗಿ ಈ ಉತ್ತಮ ಅವಕಾಶಗಳನ್ನು ಹೊಂದಿಕೊಳ್ಳಬಹುದು ಮತ್ತೊಂದೆಡೆ ದೊಡ್ಡ ಕೀರ್ತಿ ಸಂಪತ್ತು ಮತ್ತು ಅಧಿಕಾರವನ್ನು ಹೊಂದಿಕೊಳ್ಳಬಹುದು ಅಯ್ಯೋ ಹೆಚ್ಚಿನ ಬಹುಪಾಲು ವರ್ಗವು ತನ್ನ ಸ್ಥಾನದ ಅವಕಾಶಗಳನ್ನು ಆಲಂಘಿಸುವ ಮತ್ತು ಉಪಯೋಗಿಸಿಕೊಳ್ಳುವ ಬದಲು ವಿಷದವಾಗಿ ಪ್ರಲೋಭಗಳಿಗೆ ತುತ್ತಾಗಿದ್ದಾರೆ ಮತ್ತು ಅದರ ಫಲವಾಗಿ ಅವರು ಇಂದು ಕುರುಡರ ಕುರುಡು ನಾಯಕರಾಗಿದ್ದಾರೆ ಅವರು ಮತ್ತು ಅವರ ಹಿಂಡುಗಳು ಒಟ್ಟಾಗಿ ಸಂದೇಹವಾದದ ಗುಂಡಿಗೆ ವೇಗವಾಗಿ ಮುಗ್ಗರಿಸುತ್ತಿದ್ದಾರೆ ಅವರು ಸತ್ಯವನ್ನು ಮುಚ್ಚಿ ಹಾಕಿದ್ದಾರೆ ಯಾಕೆಂದರೆ ಅದು ಜನಪ್ರಿಯವಾಗಿಲ್ಲ ಮುಂದುವರೆದ ದೋಷಗಳನ್ನು ಮತ್ತು ಸಿದ್ಧಾಂತಕ್ಕಾಗಿ ಪುರುಷರ ಆಣತಿಗಳನ್ನು ಕಲಿಸುತ್ತಾರೆ ಯಾಕೆಂದರೆ ಹಾಗೆ ಮಾಡುವಂತೆ ಅವರಿಗೆ ಹಣ ನೀಡಲಾಗಿದೆ